हाय एल्लरिगू नमस्कार, वेलकम बैक टू अवर चैनल अश्विनी गीतांजलि। इवत्तु नानु निम्म जोते याव वीडियो शेर माड्तिदीनि अंद्रे, प्रति सल यावदादरू डिफरेंट आगिरो हेयर पैक आगलि इल्ल फेस पैक होसवस्तागि ट्रई माड्ताने इर्तीनि अंत निमगे गोत्तु। ट्रई माडिद मेले अदर रिसल्ट हेगे बरुत्ते, लाइक इष्ट आयता इल्ल एनादरू बेनिफिट्स आयता। सो किचन अल्ली ईजियागि सिगुवंत इंग्रीडियंट्स इंद नावु एष्टेल्ल ब्यूटिगे उपयोगिसिकोळ्ळबहुदु अन्नोदन्न प्रति वीडियो अल्ली नानु आदष्टु तिळिसिकोड्ता इर्तीनि। अदे थर इवत्तिन वीडियो अल्ली ಒಂದು ಒನ್ ಇಂಗ್ರೀಡಿಯೆಂಟ್ ಇಂದ ನಮ್ಮ ಹೇರ್ಗೂ ಹಾಗೆ ನಮ್ಮ ಸ್ಕಿನ್ಗೂ ತುಂಬಾ ಬೆನಿಫಿಟ್ಸ್ ಆಗುವಂಥ ಒಂದು ಇಂಗ್ರೀಡಿಯೆಂಟ್ನ ತೊಗೊಂಬಂದಿದ್ದೀನಿ, ಅದೇ ಕಾಫಿ. ಸೊ ಕಾಫಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಕಾಫಿಯಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಕೆಫೆನ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನಿಗೆ ಏನು ಮಾಡುತ್ತೆ ಅಂತಂದರೆ ಇನ್ಸ್ಟಾಂಟಾಗಿ ಗ್ಲೋ ಕೊಡುತ್ತೆ. ನಿಮಗೆ ಗೊತ್ತಿದ್ದೇ ಇದೆ, ಕಾಫಿಯಿಂದ ಫೇಶಿಯಲ್ ಮಾಡ್ಕೊಳ್ತಾರೆ, ಫೇಸ್ ಪ್ಯಾಕ್ ಆ್ಯಂಡ್ ಹೊರಗಡೆ ಕಾಫಿ ಸ್ಕ್ರಬ್ಸ್. ಈಗೀಗಂತೂ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ಕಾಫಿ ಬೇಸ್ಡ್ ಕ್ರೀಮ್ಸ್ ಬಂದಿದ್ದಾವೆ, ಸ್ಕ್ರಬ್ ಬಂದಿದ್ದಾವೆ. ಸೊ ಓವರಾಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಹಾಗೆ ಏರ್ ಕೇರ್ಗೂ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನ ಕಾಫಿನ ಯೂಸ್ ಮಾಡಿಕೊಂಡು ನಾನು ಹೇರ್ಗೆ ಹಾಗೆ ಸ್ಕಿನ್ಗೆ ಇದನ್ನು ಯೂಸ್ ಮಾಡಿಕೊಂಡು ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಲಿಟ್ರಲಿ ನನಗೆ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತಂತ ನಂಗೆ ಗೊತ್ತೇ ಇರಲಿಲ್ಲ, ಅಷ್ಟು ವಾವ್ ಅನ್ನೋ ರಿಸಲ್ಟ್ಸ್ ಬಂದಿದೆ ನನಗೆ. ಆ ರಿಸಲ್ಟ್ಸ್ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ವಿತ್ ಪ್ರೂಫ್ ಜೊತೆ. ನಾನು ನಿಮ್ಗೆ ತೋರಿಸ್ತೀನಿ ಇದನ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಯಾವ ಥರ ರಿಸಲ್ಟ್ ನಂಗೆ ಬಂತು ಅಂತ. ನಾನು ಆಲ್ಮೋಸ್ಟು ಎಲ್ಲ ಟೈಪು ಹೇರ್ ಪ್ಯಾಕ್ಸ್ ಆ್ಯಂಡ್ ಫೇಸ್ ಪ್ಯಾಕ್ಸ್ನೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ಸ್ಪೆಷಲಿ ಈ ಹೇರ್ ಪ್ಯಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದು ಏನಕ್ಕೆ ಚೆನ್ನಾಗಿ ಅನ್ನಿಸ್ತು ಅಂತ ನೀವೇ ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ಈಗ ಬನ್ನಿ, ಹೇಳಿದ್ನಲ್ಲ ಕಾಫಿಯಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಹಾಗೆ ಅದ್ರ ಜೊತೆಗೆ ಕೆಫೆನ್ ಅನ್ನೋ ಅಂಶ ಇದೆ ಇದರಲ್ಲಿ. ಹಾಗಾಗಿಬಿಟ್ಟು ನಮ್ಮ ಸ್ಕಿನ್ಗೆ ಏನು ಮಾಡುತ್ತೆ ಅಂದರೆ ಇನ್ಸ್ಟಾಂಟಾಗಿ ಗ್ಲೋ ಕೊಡುತ್ತೆ, ಹಾಗೆ ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಟೋನು. ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಆ್ಯಂಡ್ ಕಾಫಿನ ಬರೀ ಫೇಸ್ ಪ್ಯಾಕಿಗೆ ಅಷ್ಟೇ ಅಲ್ಲ ಯೂಸ್ ಮಾಡೋದು, ನಮ್ಮ ಸ್ಕಿನ್ಗೆ ಯಾವ ಥರ ಯೂಸ್ ಮಾಡ್ಬೋದು ಈ ಕಾಫಿನ ಅಂತಂದರೆ, ಒಂದು ಅದೇ ಸ್ಕ್ರಬ್ ಆಗಿನೂ ಯೂಸ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಕೊಕೊನೆಟ್ ಆಯಿಲ್ ಆ್ಯಂಡ್ ಡ್ರೈ ಸ್ಕಿನ್ ಇರೋರು ಕೊಕೊನೆಟ್ ಆಯಿಲ್. ಒಂದು ಹೇಳ್ತೀನಿ ಕೇಳಿ, ಯಾವುದೇ ಇಂಗ್ರೀಡಿಯೆಂಟು ಎಲ್ಲರಿಗೂ ಸೂಟ್ ಆಗುತ್ತೆ, ಇದು ಒಬ್ರಿಗೆ ಸೂಟ್ ಆಗುತ್ತೆ ಒಬ್ರಿಗೆ ಸೂಟ್ ಆಗಲ್ಲ ಅಂತ ಅನ್ನೋದಿಲ್ಲ. ಬಟ್ ನಾವು ಅದ್ರ ಜೊತೆ ಏನು ಮಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಕಾಫಿನೇ ತೊಗೊಳ್ಳಿ, ಅದಕ್ಕೆ ನಾವು ಕೊಕೊನೆಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಡ್ರೆ ಅದು ಆಯಿಲಿ ಸ್ಕಿನ್ ಅವ್ರಿಗೆ ಅಷ್ಟೊಂದು ಸೂಟ್ ಆಗಲ್ಲ, ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ. ಅದೇ ನೀವು ಕಾಫಿ ಜೊತೆ ಅಲೋವೆರಾ ಅಥವಾ ಇಲ್ಲಾಂದರೆ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಅದು ಆಯಿಲಿ ಸ್ಕಿನ್ನವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಿಮಗೆ ಗೊತ್ತಿರಬೇಕು ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ ಟೈಪಿಗೆ ಯಾವುದು ಲೈಕ್ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗಲ್ಲ, ಅದ್ರ ಜೊತೆ ಏನು ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗ್ತಾನೆ ಇರ್ತವೆ. ಯಾವುದೋ ಕೆಲವೊಂದು ಮಾತ್ರ ಕೆಲವ್ರಿಗೆ ಅಲರ್ಜಿ ಇರ್ಬೋದು, ಅದರಿಂದ ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಸ್ಕಿನ್ ಅಂಥವ್ರಿಗಷ್ಟೇ ಅಲರ್ಜಿ ಇರುತ್ತೆ. ಬಟ್ ಡೆಫಿನೆಟ್ಲಿ ಈ ಕಾಫಿ ಬಂದುಬಿಟ್ಟು ಎಲ್ಲ ಸ್ಕಿನ್ ಟೈಪ್ವರೆಗೂ ಸೂಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನಾನು ತೋರಿಸಿರೋದು ಫೇಸ್ ಪ್ಯಾಕಾಗಿ ತೋರಿಸಿದ್ದೀನಿ, ಏನಿಲ್ಲ ಜಸ್ಟ್ ಹೇರ್ ಪ್ಯಾಕ್ನೇ ನಾನು ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ಅದನ್ನೇ ಫೇಸ್ ಪ್ಯಾಕಾಗಿ ಯೂಸ್ ಮಾಡಿದೆ. ಏನಕ್ಕಂದರೆ ಏನಾದರೂ ಪ್ರಿಪೇರ್ ಮಾಡ್ತಾ ಇರ್ತೀವಿ ಲೈಕ್ ನಮ್ಮ ಹೇರ್ ಪ್ಯಾಕಿಗಾಗಲಿ ಇಲ್ಲಾಂತಂದರೆ ನಮ್ಮ ಫೇಸ್ ಪ್ಯಾಕಿಗೆ. ಸೊ ಅದನ್ನೇ ಎರಡಿಗೂ ಯೂಸ್ ಮಾಡೋ ಥರ ನಮಗಿತ್ತು ಅಂದರೆ ನಮ್ಗೆ ಇನ್ನೂ ಒಳ್ಳೇದಲ್ಲ, ಒಂದನ್ನೇ ಯೂಸ್ ಮಾಡ್ಕೊ ಒಂದನ್ನೇ ಪ್ರಿಪೇರ್ ಮಾಡಿಕೊಂಡು ಎರಡಕ್ಕೂ ಅಪ್ಲೈ ಮಾಡ್ಕೋಬೋದು, ಅಂದರೆ ಫೇಸ್ಗೂ ಅಪ್ಲೈ ಮಾಡ್ಕೋಬೋದು ಅದೇ ಥರ ಹೇರ್ಗೆ. ಆ ಥರ ನಾನು ಯೂಶ್ವಲಿ ನಾನು ಮಾಡ್ಕೊತಾ ಇರ್ತೀನಿ. ಸೊ ಕೆಲಸನೂ ಕಡಿಮೆ, ಅದೇ ಥರ ರಿಸಲ್ಟ್ಸು ಚೆನ್ನಾಗಿ ಬರುತ್ತೆ. ಹಾಗಾಗಿಬಿಟ್ಟು ನಾನು ಹೇರ್ಗೆ ಯೂಸ್ ಮಾಡೋದನ್ನ ಸ್ವಲ್ಪ ತೊಗೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಾಫಿನ ನಮ್ಮ ಕೂದಲಿಗೆ ಯೂಸ್ ಮಾಡಿದಾಗ ನಮಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ತುಂಬ ಶೈನಿಂಗ್ ಇರುತ್ತೆ, ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿಂಗ್ ಇರುತ್ತೆ. ನಿಮಗೆ ಯಾವುದೇ ಕಂಡೀಷನರ್ಸ್ನ ಯೂಸ್ ಮಾಡೋದೇ ಬೇಕಾಗಿಲ್ಲ, ಅಷ್ಟು ಸಾಫ್ಟ್ ಆ್ಯಂಡ್ ಶೈನಿಂಗ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಏನಾಗುತ್ತೆ ಅಂದರೆ ಚಾಕ್ಲೇಟ್ ಬ್ರೌನ್ ಕಲರ್ ಶೇಡ್ ಬರುತ್ತೆ ನಿಮ್ಮ ಕೂದಲಿಗೆ. ಸೊ ಅದನ್ನ ನಾನು ತೋರಿಸಿದ್ದೀನಿ ನೋಡಿ, ಅದೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಈ ಈ ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ, ಕಾಫಿ ಹೇರ್ ಮಾಸ್ಕ್ ಅಥವಾ ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಏನು ನಿಮಗೆ ಇನ್ಸ್ಟಾಂಟಾಗಿ ನೋಡ್ಬೋದು ಅಂದರೆ, ನಿಮ್ಮದು ಶೇಡು ಬೆಳಕಿಗೆ ಹೋದಾಗ, ನಾನು ಹೊರಗಡೆ ಹೋದಾಗ ಹೇಳ್ತಿದ್ದೀನಿ, ನಿಮ್ಮ ಹೇರು ಒಂಥರ ಕಾಫಿ ಬ್ರೌನ್ ಕಲರು ಶೇಡಲ್ಲಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಅದು ಬೆನಿಫಿಟ್ ಅಂತ ಹೇಳ್ಬೋದು, ಹಾಗೆ ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ. ಸೊ ಈ ಕಾಫಿ ಪ್ಯಾಕ್ನ ನೀವು ಹೇರ್ ಪ್ಯಾಕ್ನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮಗೆ ಲಾಂಗ್ ಹೇರ್ನೂ ಸಿಗುತ್ತೆ, ಅದ್ರ ಜೊತೆಗೆ ಹೇರ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಯಾರೆಲ್ಲ ಈ ಕಾಫಿನ ಹೇರ್ಗಾಗಲಿ ಸ್ಕಿನ್ಗಾಗಲಿ ಯೂಸ್ ಮಾಡದೇ ಇರ್ತಾರಲ್ಲ ಅಂಥವರು ಡೆಫಿನೆಟ್ಲಿ ಇವತ್ತು ನಾನು ತೋರಿಸುವಂಥ ಕಾಫಿ ಹೇರ್ ಪ್ಯಾಕು ಹಾಗೆ ಕಾಫಿದು ಫೇಸ್ ಮಾಸ್ಕ್ ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಒಳ್ಳೆ ರಿಸಲ್ಟ್ಸು ಸಿಗುತ್ತೆ. ಈಗ ಬನ್ನಿ, ಲೇಟ್ ಮಾಡೋದು ಬೇಡ, ವೀಡಿಯೋಗೆ ಹೋಗೋಣ. ಆ ವಿಡಿಯೋ ನೋಡೋದಕ್ಕೂ ಮುಂಚೆ ಏನು ಮಾಡಬೇಕು, ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡ್ಕೊಳ್ಳಿ. ಹೀಗೆ ಚೂಸ್ ಮಾಡ್ಕೊಂಡ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ. ಸೊ ಮಿಸ್ ಮಾಡದೆ ನೋಡ್ಬೋದು.
हेर पैक एंड फेस पैक ना प्रिपेर मार्कोलके नानिली एरडु टेबल स्पून अस्टु कॉफी पौडर ना तगोंडिदिनी निम्मनेली यावदु कॉफी पौडर इरुत्तल्ल अदने तगोळ्ळि निम्म हेर लेंथिगे एष्टु बेकागुत्तल्ल अस्टु टेबल स्पून अस्टु कॉफी पौडर ना तगोबेकु ईग इदक्के नानु एरडु टेबल स्पून एरडरिंद मूरु टेबल स्पून अस्टु कॉफी मोसरन्न आड् माड्कोळ्तिद्दीनि ಇವೆರಡೇ ಇಂಗ್ರೀಡಿಯೆಂಟ್ ಇದಕ್ಕೆ ಬೇರೆ ಏನು ನಾನು ಆ್ಯಡ್ ಮಾಡ್ತಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಿಮಗೆ ಬೇಕಿದ್ರೆ ಇನ್ನು ನೀವು ಮೊಸರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಥರ ಬರಬೇಕು ಸೊ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 2-3 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ಸ್ಟಾಂಟಾಗಿ ಅಪ್ಲೈ ಮಾಡ್ಕೊಳ್ಳೋದು ಬೇಡ ಸೊ ಸ್ವಲ್ಪ ಕಲರ್ ಎಲ್ಲ ಬಿಟ್ಕೊಳ್ಬೇಕು ಹಾಗಾಗಿಬಿಟ್ಟು ಇದನ್ನು ಒಂದು 2-3 ನಿಮಿಷ ಇಲ್ಲ ನಿಮಗೆ ಟೈಮ್ ಇತ್ತು ಅಂದರೆ 5-10 ನಿಮಿಷ ಇಟ್ಟರೂ ಪರವಾಗಿಲ್ಲ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ಇದಕ್ಕೆ ಇದನ್ನ ಫೇಸಿಗಾಗಲಿ ಹೇರ್ಗಾಗಲಿ ಅಪ್ಲೈ ಮಾಡ್ಕೊಳ್ಳೋಣ ಸೊ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಈಗೇನು ಮಾಡ್ತಿದ್ದೀನಿ ಅಂದರೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿರೋದನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ನಾನು ಫಸ್ಟು ಹೇರಿಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಮೇಯ್ನಾಗಿ ರೂಟ್ಸಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಸ್ಕ್ಯಾಲ್ಪಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಇದ್ದೂ ಬೇಗನೆ ಕಡಿಮೆ ಆಗುತ್ತೆ ಈ ಕಾಫಿ ಹೇರ್ ಪ್ಯಾಕ್ ಬಂದ್ಬಿಟ್ಟು ನಾವು ನಾರ್ಮಲಾಗಿ ಮೆಹಂದಿನ ಯಾವ ಥರ ಅಪ್ಲೈ ಮಾಡ್ಕೊತೀವಲ್ಲ ಹೇರಿಗೆ ಮೆಹಂದಿ ಪ್ಯಾಕ್ನ ಆ ಥರ ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ಹೇರ್ ಎಲ್ಲ ತುಂಬಾ ಶೈನಿಂಗ್ ಇರುತ್ತೆ ಕಲರನ್ನು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಥರ ಬೇಕಿದ್ರೆ ಆ ಥರ ಅಪ್ಲೈ ಮಾಡ್ಕೋಬೋದು ಬಟ್ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗಬೇಡಿ ಸ್ಕ್ಯಾಲ್ಪಿಗೆ ಅದ್ರ ಜೊತೆಗೆ ಹೇರ್ ಲೆಂತ್ ಸ್ಪ್ಲಿಟ್ ಎಂಡ್ಸ್ ಅಂದರೆ ಎಂಡ್ ಹೇರ್ ಲೆಂತ್ಗೆ ಎಲ್ಲ ಸ್ಪ್ಲಿಟ್ ಎಂಡ್ಸ್ ಆಗ್ತಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಓವರಾಲಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ 2-3 ಟೇಬಲ್ಸ್ಪೂನ್ ಕಾಫಿ ಪೌಡರ್ ಸಾಕಾಗುತ್ತೆ ನೀವು ಬ್ರೂ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು ಸೊ ಬ್ರೂ ಪೌಡರ್ ಇರುತ್ತಲ್ಲ ಮನೆಯಲ್ಲಿ ಅದನ್ನು ಯೂಸ್ ಮಾಡ್ಬೋದು ಸೊ ಪ್ರಾಬ್ಲಮ್ ಏನೂ ಇಲ್ಲ ಯಾವುದೇ ಕಾಫಿ ಪೌಡರ್ ಇದ್ರೂ ನೀವು ಯೂಸ್ ಮಾಡ್ಬೋದು ಸೊ ನೋಡಿಲಿ ನಾನಿಲ್ಲಿ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಿಕೊಂಡು ಅದೇ ಥರ ಹೇರ್ ಲೆಂತಿಗೆಲ್ಲ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಪ್ಲೈ ಮಾಡ್ಕೊಂಡಾದಮೇಲೆ 2-3 ನಿಮಿಷ ಸೊ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ನೀವು ಲೈಟಾಗಿ ಮಸಾಜ್ ಮಾಡ್ಕೋಬೇಕು ಸೊ ನೀವು ಯಾವುದೇ ಹೇರ್ ಪ್ಯಾಕ್ ಆಗಲಿ ಅಪ್ಲೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ಲೈಟಾಗಿ ಏನಾಗುತ್ತೆ ಅಂದರೆ ನಾವು ಅಪ್ಲೈ ಮಾಡಿರುವಂಥ ಇಂಗ್ರೀಡಿಯೆಂಟ್ ನಮ್ಮ ಸ್ಕ್ಯಾಲ್ಪ್ ಒಳಗೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕ್ಯಾಲ್ಪ್ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಇನ್ಸ್ಟಂಟಾಗಿ ನಮಗೆ ರಿಸಲ್ಟ್ಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿಬಿಟ್ಟು ನೋಡಿ ನಾನು ಸ್ವಲ್ಪ ಮಸಾಜ್ ಮಾಡ್ಕೊಳ್ತಿದ್ದೀನಿ ಮಸಾಜ್ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಎಷ್ಟೊತ್ತು ಬಿಡಬೇಕು ಅಂದರೆ ಮಿನಿಮಮ್ 1 ಅವರ್ ಬಿಡಿ 1 ಅವರ್ ಬಿಟ್ಟಾದಮೇಲೆ ಶಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ನಾನು ಫೇಸಿಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ ಆವಾಗಲೇ ಒಂದು ಟೇಬಲ್ ಸ್ಪೂನಷ್ಟು ಕಾಫಿನ ಮಿಕ್ಸ್ ಮಾಡ್ಕೊಂಡಿರೋದನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಫ್ ಕಟ್ ಮಾಡಿರೋವಂಥ ಟೊಮೆಟೋನ ತೊಗೊಂಡಿದ್ದೀನಿ ಅದಕ್ಕೆ ಯಾವ ಥರ ಅಪ್ಲೈ ಮಾಡ್ತಿದ್ದೀನಲ್ಲ ಸೊ ಸ್ಕ್ರಬ್ ಥರ ಮೈಲ್ಡ್ ಸ್ಕ್ರಬ್ ಥರ ಮಾಡ್ಕೋಬೇಕು ನೀವು ಹಾರ್ಷಾಗಿ ರಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಸ್ಮೂತಾಗಿ ರಬ್ ಮಾಡ್ಕೊಳ್ಳಿ ಫೇಸ್ ಎಲ್ಲ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಟ್ಯಾನ್ ಆಗಿದ್ದರೆ ಇಲ್ಲ ನಿಮ್ಮದು ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಇಮಿಡಿಯೇಟ್ಲಿ ನಿಮಗೆ ಸ್ಕಿನ್ ಟೋನು ಇಂಪ್ರೂವ್ ಆಗುತ್ತೆ ಅದೇ ಥರ ನಿಮಗೆ ಏನಾದರೂ ಬ್ಲೆಮಿಷಸ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಪಿಂಪಲ್ಸಿಂದ ಆಗಿರೋದು ಈ ಕಾಫಿ ಪೌಡರ್ನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಅದೆಲ್ಲ ಕಡಿಮೆ ಆಗುತ್ತೆ ಡಾರ್ಕ್ ಸರ್ಕಲ್ಲೂ ಬೇಗ ಕಡಿಮೆ ಆಗುತ್ತೆ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಡಾರ್ಕ್ ಸರ್ಕಲ್ಲಿಂದು ಚಾಲೆಂಜ್ 7 ಡೇಸ್ ಚಾಲೆಂಜು ಅದರೊಳಗೂ ಮೇನ್ ಇಂಗ್ರೀಡಿಯೆಂಟಾಗಿ ನಾನಿಲ್ಲಿ ಕಾಫಿ ಪೌಡರ್ನೇ ಯೂಸ್ ಮಾಡಿದ್ದು ಅದನ್ನು ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಿರಲ್ಲ ಅದನ್ನ ಒಂದ್ಸರಿ ಖಂಡಿತ ಒಂದ್ಸರಿ ಆ ವಿಡಿಯೋ ನೋಡಿ ನಾನು ಅವಾಗೆ ಹೇಳಿದಾಗೆ ತುಂಬ ಮೈಲ್ಡಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಾವಿಲ್ಲಿ ಟೊಮ್ಯಾಟೋನ ತೊಗೊಂಡಿದ್ದೀವಲ್ಲ ಸೊ ಟೊಮ್ಯಾಟೋ ಕಂಪಲ್ಸರಿಯಾಗಿ ತೊಗೋಬೇಕಾದ್ರೆ ತೊಗೊಂಡ್ರೆ ಒಳ್ಳೆಯದು ರಿಸಲ್ಟೂ ಚೆನ್ನಾಗಿ ಬರುತ್ತೆ ಹಾಗಾಗಿಬಿಟ್ಟು ನಾನು ಟೊಮ್ಯಾಟೋಯಿಂದ ನಾನು ಅದನ್ನ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಲೈಟಾಗಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನ ನೀವು ನಮ್ಮ ಹ್ಯಾಂಡ್ಸಿಗಾದರೂ ಅಪ್ಲೈ ಮಾಡ್ಕೋಬೋದು ಇಲ್ಲ ಟ್ಯಾನ್ ಎಲ್ಲ ಆಗಿರುತ್ತಲ್ಲ ನಮಗೆ ನಮ್ಮ ಹ್ಯಾಂಡ್ಸ್ ಎಲ್ಲ ತುಂಬಾ ಕಪ್ಪಗಿದೆ ಕೈ ಕಾಲು ಅಂತಂದರು ಅಲ್ಲಿನೂ ಅಪ್ಲೈ ಮಾಡಿಕೊಂಡು ಈ ಥರ ಸ್ಕ್ರಬ್ ಮಾಡಿಕೊಂಡು ಇದನ್ನ ಒಂದು 20 ನಿಮಿಷ ಬಿಡಿ 20 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ಮುಖ ತೊಳ್ಕೊಳ್ಳಿ ಸೋಪೇನು ಹಚ್ಕೊಳ್ಳೋಕೆ ಹೋಗಬೇಡಿ ಸೊ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಹೇರ್ ವಾಶ್ ಮಾಡಿಕೊಂಡು ಹಾಗೆ ಫೇಸ್ ವಾಶ್ ಮಾಡ್ಕೊಂಡ್ಬಂದು ನನಗೆ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ನಾನು ಹೇರ್ ವಾಶ್ ಮಾಡ್ಕೊಂಬಂದು ತೋರಿಸ್ತಿದ್ದೀನಿ ಇನ್ಸ್ಟಾಂಟಾಗಿ ನನಗೆ ಚಾಕ್ಲೇಟ್ ಬ್ರೌನ್ ಶೇಡ್ ಕಾಣಿಸ್ತಾ ಇದೆ ನೋಡಿ ತೋರಿಸ್ತಿದ್ದೀನಲ್ಲ ನನಗೆ ತುಂಬಾ ಇಷ್ಟ ಈ ಚಾಕ್ಲೇಟ್ ಬ್ರೌನ್ ಶೇಡು ಬಿಸಿಲಿಗೆ ಹೋದರೆ ನಾರ್ಮಲಾಗಿ ಇದ್ದಾಗ ಏನೂ ಕಾಣಿಸೋದೇ ಇಲ್ಲ ನೀವು ಬಿಸಿಲಿಗೆ ಹೋದರೆ ಲೈಟಲ್ಲಿ ತುಂಬ ಶೈನಿಂಗ್ ಇರುತ್ತೆ ಅದೇ ಥರ ಚಾಕ್ಲೇಟ್ ಬ್ರೌನ್ ಶೇಡ್ ಬರುತ್ತೆ ಅದು ಅಂತೂ ತುಂಬ ಚೆನ್ನಾಗಿರುತ್ತೆ
ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಿದ್ದೀನೋ ಇಲ್ಲೋ ಗೊತ್ತಾಗ್ತಿಲ್ಲ. ಮೇಯ್ನಾಗಿ ಹೇಳಿದ್ನಲ್ಲ, ಹೊರಗಡೆ ಲೈಟಿಗೆ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಿಮಗೆ ಏನಾದರೂ ಮೆಹೆಂದಿ ಪ್ಯಾಕ್ ಅಪ್ಲೈ ಮಾಡ್ಕೊಂಡಾಗ ಯಾವ ಥರ ರಿಸಲ್ಟ್ ಬರುತ್ತಲ್ಲ ಅದೇ ಥರ ಚೆನ್ನಾಗಿ ಅನಿಸುತ್ತೆ. ಇದು ನಿಮಗೆ ಪರ್ಮನೆಂಟಾಗಿ ಬೇಕು, ನಮಗೆ ರೆಗ್ಯುಲರಾಗಿ ಇದೇ ಥರ ಶೇಡ್ ಬೇಕು ಅಂತಂದರೆ ನೀವು ಈ ನಾನು ತೋರಿಸಿದ್ನಲ್ಲ ಈ ಹೇರ್ ಪ್ಯಾಕ್ನ ನೀವು ಕಂಟಿನ್ಯೂ ಆಗಿ ಟ್ರೈ ಮಾಡ್ತಾ ಇರಬೇಕು. ಅಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಟ್ರೈ ಮಾಡ್ತಾ ಇದ್ರೆ ಈ ಹೇರ್ ಪ್ಯಾಕು ನಿಮಗೆ ರಿಸಲ್ಟ್ಸ್ ಕೊಡ್ತಾನೇ ಇರುತ್ತೆ. ಅದೇ ಥರ ನಿಮ್ಮ ಹೇರ್ ಗ್ರೋತ್ಗೂ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನಿಮ್ಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಲ್ಕಿ ಸಾಫ್ಟ್ ಸ್ಮೂತ್ ಇದೆ. ನಾನು ಎವ್ರಿ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡಾಗ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ಸೊ ನಿಮಗೆ ಗೊತ್ತಾಗ್ತಿರುತ್ತೆ ಡಿಫ್ರೆನ್ಸು ಯಾವ ಥರ ಬರ್ತಿರುತ್ತೆ ಆ ಹೇರಿಗೆ ಅಂತ. ಆ್ಯಂಡ್ ಫೇಸ್ ಪ್ಯಾಕ್ನೂ ಅಪ್ಲೈ ಮಾಡ್ಕೊಂಡಿದ್ನಲ್ಲ, ಅದನ್ನು ವಾಶ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ವಾಟರಿಂದ, ಏನು ಫೇಸ್ ವಾಶ್ ಯೂಸ್ ಮಾಡಿಲ್ಲ. ಸೊ ಅದನ್ನು ತುಂಬ ಬ್ರೈಟ್ ಅನಿಸುತ್ತೆ ನೋಡಿ, ತುಂಬ ಸಾಫ್ಟ್ ಅನಿಸುತ್ತೆ. ನಿಮಗೇನಾದರೂ ಡೆಡ್ ಸ್ಕಿನ್ ಸೆಲ್ಸ್ ಇತ್ತು ಅಂತಂದ್ರೂ ಕಡಿಮೆ ಆಗುತ್ತೆ, ಹಾಗೆ ಇನ್ಸ್ಟಂಟಾಗಿ ಬ್ರೈಟ್ ಲುಕ್ ಬರುತ್ತೆ. ನೋಡಿದ್ರಲ್ಲ ನಾನು ತೋರಿಸಿರುವಂಥ ಕಾಫಿ ಫೇಸ್ ಪ್ಯಾಕ್ ಹಾಗೆ ಹೇರ್ ಪ್ಯಾಕ್ನ ಎಷ್ಟು ಅಂದರೆ ತುಂಬಾ ರಿಸಲ್ಟ್ಸ್ ಚೆನ್ನಾಗಿದೆ. ನೀವೇ ನೋಡಿದ್ದೀರಲ್ಲ ಯಾರಿಗೆಲ್ಲ ಚಾಕ್ಲೇಟ್ ಬ್ರೌನ್ ಶೇಡ್ ಇಷ್ಟ ಆಗಿರುತ್ತಲ್ಲ ಅಂಥವ್ರು ಡೆಫಿನೆಟ್ಲಿ ಇದನ್ನಂತೂ ಟ್ರೈ ಮಾಡಲೇಬೇಕು. ಅದ್ರ ಜೊತೆಗೆ ಆ್ಯಂಡ್ ನೀವು ಅಂದ್ಕೋಬೋದು ನಮ್ಮ ಹೇರೆಲ್ಲ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಅನ್ನೋ ಅಂತ, ಡೆಫಿನೆಟ್ಲಿ ಇಲ್ಲ, ಕಲರ್ ಚೇಂಜ್ ಆಗೋದಿಲ್ಲ. ಜಸ್ಟ್ ನಿಮಗೆ ಶೇಡ್ ಬರುತ್ತೆ, ನಿಮಗೆ ಬಿಸಿಲಲ್ಲಿ ಹೋದಾಗ ತುಂಬ ಅಂದರೆ ತುಂಬಾ ಶೈನಿಂಗ್ ಇರುತ್ತೆ ಹೇರು. ಇದನ್ನ ರೆಗ್ಯುಲರಾಗಿ ಟ್ರೈ ಮಾಡ್ತಿರ್ಬೇಕು, ಹಾಗಿದ್ದಾಗ ಮಾತ್ರ ನಿಮಗೆ ಇದು ಪರ್ಮನೆಂಟಾಗಿ ಉಳಿಯುತ್ತೆ. ತುಂಬ ಚೆನ್ನಾಗಿದೆ ರಿಸಲ್ಟ್, ಹಾಗೆ ನಮ್ಮ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.